ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರಾಯಲ್ ಸ್ಟಾರ್ ಯೂಟ್ಯೂಬ್ ಚಾನೆಲ್. ನಾವು ದೇವರಲ್ಲಿ ಏನನ್ನು ಪ್ರಾರ್ಥಿಸುತ್ತೇವೋ ಅದು ನೆರವೇರಬೇಕೆಂದರೆ ಶ್ರದ್ಧೆ ಭಕ್ತಿಗಳಿಂದ ದೇವರನ್ನು ಪೂಜಿಸಿ ಆರಾಧಿಸಿ ಧೂಪ ದೀಪ ನೈವೇದ್ಯಗಳನ್ನು ಅರ್ಪಿಸಿದಾಗ ಮಾತ್ರ ನಾವು ಪೂಜಿಸುತ್ತಿರುವ ಇಷ್ಟ ದೇವರುಗಳು ಸಂತುಷ್ಟಿಗೊಂಡು ನಮ್ಮನ್ನು ಹರಿಸುತ್ತಾ ನಮ್ಮ ಕೋರಿಕೆಗಳನ್ನು ಈಡೇರಿಸುತ್ತಾರೆ ಎಂಬ ನಂಬಿಕೆ ನಮ್ಮ ಅನಾದಿಕಾಲದಿಂದಲೂ ನಡೆದು ಬಂದಿದೆ. ಇದು ನಿಮಗೂ ತಿಳಿದಿರುವಂತಹ ವಿಷಯವೇ ಹೌದು. ಇನ್ನು ನಾವು ದೇವರ ಮನೆಯಲ್ಲಿ ದೇವರ ಮುಂದೆ ಯಾವ ರಂಗೋಲಿಯನ್ನು ಹಾಕಿದಾಗ ನಮಗೆ ಯಾವ ಫಲ ಸಿಗುತ್ತದೆ ಎಂದು ಈಗ ಈ ವಿಡಿಯೋನಲ್ಲಿ ತಿಳಿಯೋಣ ಬನ್ನಿ. ಇದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾವು ಹಾಕುವಂತಹ ಹೊಸ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇನ್ನು ಮೊದಲನೆಯದಾಗಿ ಸೋಮವಾರ ಈ ರಂಗೋಲಿಯನ್ನು ದೇವರ ಮುಂದೆ ಹಾಕಿ ಪ್ರಾರ್ಥಿಸಿದರೆ ಎಲ್ಲ ಕಾರ್ಯ ಸುಗಮವಾಗಿ ನಡೆಯುವುದು. ಇನ್ನು ಎರಡನೆಯದು ಮಂಗಳವಾರ ಈ ರಂಗೋಲಿಯನ್ನು ದೇವರ ಮುಂದೆ ಹಾಕಿದರೆ ಜಯ ಸಿಗುವುದು. ಇನ್ನು ಮೂರನೆಯದು ಬುಧವಾರ ಈ ರಂಗೋಲಿಯನ್ನು ದೇವರ ಮನೆಯಲ್ಲಿ ಹಾಕಿದರೆ ಸಕಲ ಸಂಪತ್ತು ದೊರೆಯುವುದು. ಇನ್ನು ಗುರುವಾರ ಈ ರಂಗೋಲಿಯನ್ನು ದೇವರ ಮನೆಯಲ್ಲಿ ದೇವರ ಮುಂದೆ ಹಾಕಿದರೆ ನವರತ್ನ ಸಂಪತ್ತು ಅಷ್ಟೈಶ್ವರ್ಯಗಳು ದೊರೆಯುವುದು. ಇನ್ನು ಶುಕ್ರವಾರ ಈ ರಂಗೋಲಿಯನ್ನು ದೇವರ ಮುಂದೆ ಹಾಕಿದರೆ ಮಕ್ಕಳು ಇಲ್ಲದವರು ಹಾಕಿದಾಗ ಮಕ್ಕಳು ಪ್ರಾಪ್ತಿಯಾಗುತ್ತದೆ. ಇನ್ನು ಶನಿವಾರ ಈ ರಂಗೋಲಿಯನ್ನು ದೇವರ ಮನೆಯಲ್ಲಿ ಹಾಕಿದರೆ ಪೀಡೆಗಳಿಗೆ ಪರಿಹಾರ ಸಿಗುವುದು. ಇನ್ನು ಭಾನುವಾರ ಯಾರು ಈ ರಂಗೋಲಿಯನ್ನು ಹಾಕಿ ಪ್ರತಿ ದಿವಸ ದೇವರ ಮನೆಯಲ್ಲಿ ಪೂಜಿಸುತ್ತಾರೋ ಅವರಿಗೆ ಶೀಘ್ರವಾಗಿ ಕಂಕಣ ಬಲ ಕೂಡಿ ಬರುತ್ತದೆ ಎಂದು ಪಂಡಿತರು ಹೇಳಿದ್ದಾರೆ. ಹೀಗೆ ಈ ಹಿಂದೆ ತಿಳಿಸಿದ ಹಾಗೆ ನಿಮ್ಮ ಪೂಜಾ ಕೋಣೆಯಲ್ಲಿ ನೀವು ಸಹ ಈ ರಂಗೋಲಿಗಳನ್ನು ಬಿಡಿಸಿ ದೇವರ ಕೃಪೆಗೆ ಪಾತ್ರರಾಗಿ ಎಂದು ಆಶಿಸುತ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ರೀತಿಯ ಇನ್ನೂ ಅನೇಕ ವಿಷಯಗಳನ್ನು ತಿಳಿಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾವು ಹೊಸ ವಿಡಿಯೋಸನ್ನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.